ಅಭಿಜಿತ್ ಅಂತ ಸರ್, ಇದು ಥರ್ಮಲ್ ಡ್ರೋನ್ ಅಂತ. ಸೊ ಬಾಡಿ ಟೆಂಪರೇಚರ್ ಡಿಟೆಕ್ಟ್ ಮಾಡ್ತದೆ. ಸೊ ಟ್ರೀ ಕವರ್ ಇರೋದ್ರಿಂದ ಒಳಗೆ ಮನುಷ್ಯರ ಮೂಮೆಂಟ್ ಇದ್ರೆ, ಆನೆ ಮೂಮೆಂಟ್ ಇದ್ರೆ ಕಾಣೋದಿಲ್ಲ ಹಾಗೆ ನೋಡಿದ್ರೆ ಕಣ್ಣಿಗೆ. ಸೊ ಟೆಂಪರೇಚರ್ ಡಿಫ್ರೆನ್ಸ್ ಇರೋದ್ರಿಂದ ಈಗ ಆನೆ ಬಾಡಿ, ಮನುಷ್ಯರ ಬಾಡಿ ಟೆಂಪರೇಚರ್ ಇರ್ತದಲ್ಲ, ಸೊ ಗಿಡಕ್ಕೆ ನಮಗೆ ಬಾಡಿ ಟೆಂಪರೇಚರ್ ವ್ಯತ್ಯಾಸ ಇರ್ತದೆ. ಸೊ ಇದು ಟೆಂಪರೇಚರ್ ಖಾಲಿ ಹೀಟ್ ಸೆನ್ಸ್ ಆಗ್ತದೆ, ಹೀಟ್ ಸೆನ್ಸ್ ಇರ್ತದೆ. ಸೊ ನಾವು ಮೇಲೆ ಫ್ಲೈ ಮಾಡುವಾಗ ಕೆಳಗೆ ಮೂಮೆಂಟ್ ಇದ್ರೆ ನಮಗೆ ಹೀಟ್ ಡಿಫ್ರೆನ್ಸ್ ಗೊತ್ತಾಗ್ತದೆ. ಸೊ ಎಲ್ಲೇ ಎನಿ ಮೂಮೆಂಟ್ ಆದರೆ ಸಹ, ಸೊ ಬಿಕಾಸ್ ಆಫ್ ಡಿಫ್ರೆನ್ಸ್ ಇನ್ ಟೆಂಪರೇಚರ್ ಅದನ್ನು ಕಂಡುಹಿಡಿಬೋದು. ನೈಟ್ ಆರ್ ಡೇ ಮಾಡ್ಬೋದು, ಬಿಕಾಸ್ ಇಟ್ ಈಸ್ ಓನ್ಲಿ ಡಿಪೆಂಡ್ ಆನ್ ಟೆಂಪರೇಚರ್ ಮಾತ್ರ. ಟೆಂಪರೇಚರ್ ಮಾತ್ರ. ಸೊ ನಿಮಗೆ ಈ ಬೆಳಿಗ್ಗೆ ಹೊತ್ತು ಮಾಡಿದರೆ ಸಹ ನಮ್ಮ ಬಾಡಿ ಟೆಂಪರೇಚರ್ಗೂ ಮರ ಟೆಂಪರೇಚರ್ ವ್ಯತ್ಯಾಸ ಇರ್ತದಲ್ಲ. ಸೊ ಟೆಂಪರೇಚರ್ ಡಿಫ್ರೆನ್ಸ್ ಗೊತ್ತಾಗ್ತದೆ ಮೂಮೆಂಟ್ ಎಲ್ಲ ಆದ ಕೂಡಲೇ. ರಾತ್ರಿ ಇನ್ನೂ ಒಳ್ಳೆ ಗೊತ್ತಾಗ್ತದೆ, ಒಳ್ಳೆ ಗೊತ್ತಾಗ್ತದೆ. ರಾತ್ರಿ ಇನ್ನೂ ಕೋಲ್ಡ್ ಇರ್ತದೆ, ಮೈ ಬಿಸಿ ಇರ್ತದೆ, ರಾತ್ರಿ ಇನ್ನೂ ಕ್ಲೀನ್ ಆಗಿ ಗೊತ್ತಾಗ್ತದೆ. ಈಗ ನಿಮಗೆ ಇಲ್ಲಿ ಎರಡು ವಿಜುವಲ್ಸ್ ಕಾಣ್ತಾ ಇದೆ, ಒಂದು ಆಕ್ಚುಯಲ್ ಕ್ಯಾಮೆರಾ ಫೋಟೋ ಇದೆ, ಮತ್ತೆ ಈ ಕಡೆ ನಿಮಗೆ ಥರ್ಮಲ್ ಫುಟೇಜ್ ಕಾಣ್ತಾ ಇದೆ. ಅಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ನೋಡಿ, ಹಿಂದೆ ಮರ ಉಂಟಲ್ಲ, ಮರ ಕಪ್ಪು ಉಂಟು, ಇಲ್ಲಿ ಮನುಷ್ಯರು ನಿಮಗೆ ಆರೆಂಜ್ ಕಾಣ್ತಾ ಇದೆ, ಟೆಂಪರೇಚರ್ ಕಾಣ್ತಾ ಇದೆ ಎಲ್ಲ. ಟೆಂಪರೇಚರ್ ಕೂಡ ನಿಮಗೆ ಕಾಣ್ತಾ ಉಂಟು, ಎಷ್ಟು ಟೆಂಪರೇಚರ್ ಇದೆ ಅಂತ. ಹಿಂದೆ ಇದು ಮರ ಯಾವುದು ಟೆಂಪರೇಚರ್ ಇಲ್ಲಿ ಇಲ್ಲಿ ನೋಡಿ, 32.32 ಇದಲ್ಲ. ಹೌದು, ಇದು ಮರದ ಟೆಂಪರೇಚರ್ ಏನು ಸಪರೇಟ್ ಬರ್ತದ? ಮರದ್ದು 33-37. ಓಕೆ ಓಕೆ. ಸೊ ನಿಮಗೆ ವಿಜುವಲ್ ಡಿಫ್ರೆನ್ಸ್ ಕಾಣ್ತದೆ ನೋಡಿ, ಅಂದ್ರೆ ಬೇಸಿಕಲಿ ಆ ಕಲರ್ ಡಿಫ್ರೆನ್ಸ್ ಅಲ್ಲಿ ನಮ್ಗೆ ಒಂದು ಮೂವ್ಮೆಂಟ್ ಇರುವಾಗ ನಮಗೆ ಐಡೆಂಟಿಫೈ ಮಾಡಿದ್ರು ಕ್ಯಾಮರಾದಲ್ಲಿ ಕಾಣ್ತದೆ. ಇದು ಕ್ಯಾಮರಾದಲ್ಲಿ, ಇದು ಈಗ ನೋಡಿ ಹಾಕಿದ ಕೂಡಲೇ ನಿಮಗೆ ಓಕೆ. ಆನೆಗೆ ಡ್ರೋನ್ ಅಲ್ಲಿ ಇಲ್ಲಿ ತನಕ ಫಸ್ಟ್ ಟೈಮ್ ಇದು ಮಾಡ್ತಿದ್ವಿ ಆನೆಗೋಸ್ಕರ, ಆಮೇಲೆ ನಮ್ಮ ಕಾಲೇಜಿಂದ ಎನ್ಐಟಿಕೆ ಇಂದ ಬೇರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವರ್ಕ್ಗೆ ಹೋಗಿದ್ದೇವೆ. ಯಾವುದಕ್ಕೆ? ಟೈಗರ್ ಟ್ರ್ಯಾಕಿಂಗ್, ಲೆಪರ್ ಟ್ರ್ಯಾಕಿಂಗ್ ಹೋಗಿದ್ದೇವೆ. ಓಕೆ, ಬಟ್ ಆನೆದಕ್ಕೆ ಫಸ್ಟ್ ಟೈಮ್.